ಜಗನ ಗಂಟು ತುಂಟಗ
ಸುದ್ದಿ ಇಲ್ಲದ ಹಾಗೆ
ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ ಭಕ್ತ ವೈರಿಯ ಕದಿಟ್ಟುಕೊಂಡೆ ಪಾದ ಸುದ್ದಿ ಇಲ್ಲದ ಹಾಗೆ ಸುದ್ದಿ ಇಲ್ಲದ ಹಾಗೆ
ಬಾಲ್ಯದಲ್ಲಿ ಹಾಲು ಮೊಸರು ಬೆಣ್ಣೆಯನ್ನು ಕದ್ದು ನೀನು, ಆಮೇಲೆ ಹೆಣ್ಣು ಮಕ್ಕಳ ಬಟ್ಟೆ ಕದ್ದು, ಅಷ್ಟೇನು ಹೆಣ್ಣು ಮಕ್ಕಳನ್ನೇ ಕದ್ದು, ರುಕ್ಮಿಣಿ ಕಲ್ಯಾಣ ಎಂಬುದು ಜಗತ್ ಪ್ರಸಿದ್ಧಿಯಾಗಿದೆ. ಒಟ್ಟಿನಲ್ಲಿ ನೀನೊಬ್ಬ ಮಹಾಕಳ್ಳ ಅಲ್ಲ, ಕಳ್ಳರ ಗುರು ನೀನು. ಪಾರ್ಥ, ಸುಭದ್ರೆಯನ್ನು ಕೊಟ್ಟಿದ್ದು ನಿನಗೆ ಹೀಗಾಯ್ತು ಗೊತ್ತೆ? ಮಂಗನ ಕೈಗೆ ಮಾಡಿಗೆ ಕೊಟ್ಟಂತಾಯ್ತು. ಮಂಗ ನಾನಲ್ಲ ನೀನು, ರಾಮಾವತಾರದಲ್ಲಿ ಮಂಗಗಳೊಡನೆ ಬದುಕಿದ್ದರಿಂದ ಆ ಬುದ್ಧಿ ಇನ್ನೂ ಇದೆ. ಈ ಯುಗದಲ್ಲೂ ಕಡಿಮೆ ಆಗಬಾರದಂತ ಕರಡಿಯ ಮಗಳನ್ನೇ ಮದುವೆ ಆದ ನೀನು. ನನ್ನ ಹೆಂಡತಿಯ ವಿಷಯ ಅಂತ ಬೇಡ, ಐದು ಜನರು ಒಂದೇ ಹೆಂಡತಿಯೊಂದಿಗೆ ಬದುಕುತ್ತಿದ್ದೀರಿ. ನಿಮ್ಮನ್ನು ನನ್ನ ಸಂಬಂಧಿಕರನ್ನು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿದೆ. ಐದು ಜನರು ಒಂದೇ ಹೆಂಡತಿಯನ್ನು ಮದುವೆ ಆಗಲು ನೀನು ಸಮಯ ತಿಳಿಸಿದೆ ಎಂದು ಮರೆಯಬೇಡ. ಬಲಿ ಚಕ್ರವರ್ತಿಯಲ್ಲಿ ಮೂರು ಅಡಿ ಜಾಗ ಕೇಳಿ ಅವನನ್ನು ಪಾತಾಳಕ್ಕೆ ತಳ್ಳಿದ ಮಹಾಪುರುಷ ನೀನು. ಗಾಯನನ್ನು ಬಿಡದೆ ಇದ್ದರೆ ನಿನಗೆ ಒಂದೇ ಗತಿ. ನಿಲ್ಲಿ ನಿಲ್ಲಿ ಕೃಷ್ಣಾರ್ಜುನರೇ, ಏನೀ ಮಕ್ಕಳ ಆಟಿಗೆ?
ಕೈಯಲ್ಲಿ ಪಾಶುಪದಾಸ್ತ್ರ, ಇನ್ನೊಬ್ಬ ಚಕ್ರ ಹಿಡಿದಿದ್ದೀರಿ. ಪರಿಣಾಮವಾಗಿ ಇಡೀ ಪ್ರಪಂಚವೇ ಲಯವಾದೀತು. 8 ದಿನದೊಳಗೆ ಗೈರ ಕಂಠವನ್ನು ಹರಿಯುತ್ತೇನೆ ಎಂದು ಹೇಳಿದ ಕೃಷ್ಣ ಅಂತೆಯೇ ನಡೆದುಕೊಂಡಿದ್ದಾನೆ. ನಿನ್ನ ಭಾಷೆಯು ಉಳಿಯುವಲ್ಲಿ ನಾವು ಸಹಕರಿಸುತ್ತೇವೆ. ಅಗ ನೋಡು, ಗಯ ಬದುಕಿದ್ದಾನೆ. ವೈರವನ್ನು ಮರೆತು ಹಿಂದಿನಂತೆ ಸುಖವಾಗಿ ಬಾಳಿ. ಪರೀಕ್ಷಿಸಲು ಮಾಡಿದ ಸಣ್ಣ ನಾಟಕವಿದು. ಮುಂದೆ ಬರಲಿರುವ ಮಹಾಭಾರತ ಯುದ್ಧದಲ್ಲಿ ಬಂಧು ಬಾಂಧವರೊಂದಿಗೆ ಯುದ್ಧ ಮಾಡುವ ಅನಿವಾರ್ಯತೆ ನಿನಗಿದೆ. ನಿನ್ನವರನ್ನು ರಣಕ್ಷೇತ್ರದಲ್ಲಿ ಕಂಡಾಗ ನಿನ್ನ ಮನಸ್ಸು ಬಾಂಧವ್ಯದ ಸೆಳೆತಕ್ಕೆ ಕೊಟ್ಟು ಬಿದ್ದು ವಿಚಲಿತ ಆಗುತ್ತದೆ ಎಂಬ ಸಣ್ಣ ಸಂಶಯವಿದೆ. ಆದರೆ ನನ್ನ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದರು ಸುಭದ್ರನ್ನು ಕಳುಹಿಸಲು ಇದೇ ಕಾರಣ. ವಿನಃ ನಿನ್ನ ಮೇಲೆ ನನಗೆ ಯಾವುದೇ ದ್ವೇಷವಿಲ್ಲ. ಶಿವ, ಬ್ರಹ್ಮ, ದೇವೇಂದ್ರ, ಹಸುರರು ಎಲ್ಲರೂ ನಿನ್ನನ್ನು ಒಪ್ಪಿದ್ದಾರೆ. ಪಾರ್ಥ ಏಕಮೇವ ಧನುರ್ಧರಃ ಎಂದು ನನಗೆ ಸಂತೋಷವಾಗುತ್ತದೆ. ದ್ರೌಪದಿಯ ಮಾತಿನಂತೆ ರಣದಲ್ಲಿ ಬಿದ್ದ ಸೇನೆಯನ್ನು ಶಂಖನಾದದ ಮೂಲಕ ಎಬ್ಬಿಸುತ್ತೇನೆ. ಲೋಕಕ್ಕೆ ಮಂಗಳವಾಗುತ್ತದೆ. ನಾರಾಯಣ ದೇವ ನಮ ನಾರಾಯಣ ಸಂಗ ನಮ ನಮ